ತುಂಗಭದ್ರಾ ಜಲಾಶಯದ ಗೇಟ್ ಡ್ಯಾಮೇಜ್ ಆಗಿತ್ತು. ಅದನ್ನು ಸರಿಪಡಿಸುವಂತಹ ಕಾರ್ಯ ಕೂಡ ನಿನ್ನೆಯಿಂದ ಭರದಿಂದ ಸಾಗಿದೆ. ಈಗ ಗೇಟ್ನ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ. ಮೊದಲ ಎಲಿಮೆಂಟ್ ಅಳವಡಿಸುವಂತಹ ಕೆಲಸ ಈಗ ಸಕ್ಸಸ್ ಆಗಿದೆ. ನೀರಿನ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಇದೆ, ಹಾಗಾಗಿ ಒಂದು ಕಾರ್ಯಾಚರಣೆ ಈ ಗೇಟ್ನ ಅಳವಡಿಸುವಂತಹ ಕೆಲಸ ಇದೆಯಲ್ಲ ಅದು ತುಂಬ ಕಷ್ಟ ಆಗ್ತಿತ್ತು. ಈಗ ಸದ್ಯಕ್ಕೆ ಆ ಒಂದು ಕೆಲಸ ಸಕ್ಸಸ್ ಆಗಿದೆ. ಎರಡು ಕ್ರೇನ್ಗಳ ಮುಖಾಂತರವಾಗಿ ಎಲಿಮೆಂಟ್ ಅಳವಡಿಕೆಯ ಕಾರ್ಯ ಸಕ್ಸಸ್ ಆಗಿದೆ. ಡ್ಯಾಮ್ ಸೇಫ್ಟಿ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯಿತು. ಗೇಟ್ ಅಳವಡಿಸುವಂತಹ ಕೆಲಸ ನಡೆಯಿತು. ನಿನ್ನೆ ಸಂಜೆ ವೇಳೆ ಗೇಟ್ನ ಮೊದಲ ಎಲಿಮೆಂಟ್ ಅಳವಡಿಕೆ ಮಾಡಿತು. ಇಂದು ಇನ್ನು ನಾಲ್ಕು ಎಲಿಮೆಂಟ್ ಅಳವಡಿಕೆ ಬಾಕಿ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ವಿಡಿಯೋ ಇದು. ಆ ಎಲಿಮೆಂಟನ್ನು ಅಳವಡಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ನೀರಿನ ಅರಿವಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತೆ, ಬಟ್ ಇನ್ನೂ ಕೂಡ ಆ ಒಂದು ಕೆಲಸ ಕಾರ್ಯಗಳು ಆಗಬೇಕಾಗುತ್ತೆ. ಎರಡು ಕ್ರೇನ್ಗಳ ಮುಖಾಂತರವಾಗಿ ಆ ಎಲಿಮೆಂಟನ್ನು ಅಳವಡಿಕೆ ಮಾಡಿದ್ದಾರೆ. ಕನ್ನಯ್ಯ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದರು, ನಾವು ಈ ಕೆಲಸದಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಡೀತಾ ಇದೆ. ಸದ್ಯಕ್ಕೆ ನೀರಿನ ಪ್ರಮಾಣ ಕಡಿಮೆ ಆದರೆ ರೈತರ ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಮೂಡುತ್ತೆ. ಕಳಿಸಿ ಹೋಗಿ ಇಂದಿಗೆ ಆರು ದಿನ ಕಳೀತಾ ಬರ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲ ಹಂತದ ಎಲಿಮೆಂಟ್ ಅನ್ನ ಇಳಿಸಿಕಂತ ಕಾರ್ಯ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾನೀಗ ಇರುವಂತದ್ದು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇನೆ. ಅಲ್ಲಿ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ಪ್ರಮುಖವಾಗಿ ಏನು ಜಲಾಶಯದಲ್ಲಿ ಪ್ರಮುಖವಾಗಿ ಎರಡು ಮೂರು ಲೈಟ್ಗಳು ಏನು ಕಾಣಿಸ್ತಿದ್ದವು ಅದೇ ಒಂದು ಕ್ರಿಸ್ಗೇಟ್ಗೆ ಈಗ ತಾತ್ಕಾಲಿಕವಾಗಿ ಎಲಿಮೆಂಟ್ಗಳನ್ನ ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 60 ಅಡಿ ಅಗಲದ ಮತ್ತು 4 ಅಡಿ ಎತ್ತರದ ಒಂದು ಕ್ರಿಸ್ಗೇಟ್ ಅನ್ನ ಈಗ ಏನು ಕನ್ನಯ್ಯ ಅವರ ತಂಡ ಈಗ ಅಳವಡಿಕೆ ಮಾಡಲಾಗಿರ್ತಕ್ಕಂಥ, ಅದರಲ್ಲೂ ಕೂಡ ಪ್ರಮುಖವಾಗಿ ಸತತ 6 ದಿನಗಳ ಬಳಿಕ ಒಂದು ಕಾರ್ಯಾಚರಣೆ ಮಾಡಿ ಈ ಒಂದು ಕ್ರಿಸ್ಗೇಟ್ ಅನ್ನ ಕೂಡಿಸಿಕಂತ ಎಲ್ಲವೂ ಕೂಡ ಈಗ ಮೊದಲ ಹಂತದಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೊಪ್ಪಳ ಸಂಸದರಾಗಿರ್ತಕ್ಕಂಥ ರಾಜಶೇಖರ ಹಿಟ್ನಾಳ್ ಅವರು ಈ ಒಂದು ಪೂಜೆ ಮಾಡುವ ಮೂಲಕ ಕ್ರಿಸ್ಗೇಟ್ ಅನ್ನ ಇಳಿಸತಕ್ಕಂಥ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಅದಾದ ಬಳಿಕ ಸಾಕಷ್ಟು ಪ್ರಮಾಣದಲ್ಲಿ ತಂತ್ರಜ್ಞರು ಮತ್ತು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಕೂಡ ಅಲ್ಲಿ ಬೀಡುಬಿಟ್ಟಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಕನ್ನಯ್ಯ ಟೀಮ್ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಸಂಜೆ 9 ಗಂಟೆ ಅಷ್ಟೊತ್ತಿಗೆ ಈ ಒಂದು ಕಾರ್ಯಾಚರಣೆ ಈಗ ಯಶಸ್ವಿಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸರಿಸುಮಾರು 100 ತಂತ್ರಜ್ಞರು ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಮತ್ತೊಂದು ವಿಶೇಷ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಜಲಾಶಯದ ನೀರು ಹೊರಹೋಗ್ತಿರೋದ್ರಿಂದ ಅದನ್ನು ಹೇಗಾದರೂ ಮಾಡಿ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡುವ ಮೊದಲ ಹಂತದ ಕಾರ್ಯಾಚರಣೆ ಈಗ ಯಶಸ್ವಿಯಾಗಿದೆ. ಅದಾದ ಬಳಿಕ ಈಗ ಮೊದಲ ಕಾರ್ಯಾಚರಣೆ ಇಂದು ರಾತ್ರಿ ಪೂರ್ತಿ ಅದನ್ನು ಅಬ್ಸರ್ವೇಷನ್ನಲ್ಲಿ ಇಡೋದ್ರ ಮೂಲಕ ಆ ಒಂದು ಕಾರ್ಯಾಚರಣೆಯ ಜೊತೆಗೆ ಮತ್ತಷ್ಟು ಮತ್ತೆ 4 ಎಲಿಮೆಂಟ್ಗಳನ್ನ ಕೂಡಿಸುವಂತ ಪ್ರಯತ್ನ ನಾಳೆಯಿಂದ ಶುರುವಾಗುತ್ತೆ. ಹಾಗಾಗಿ ಇವತ್ತು ನಡೆದಂತ ಏನು ತಾತ್ಕಾಲಿಕ ಗೇಟ್ ಅನ್ನು ಅಳವಡಿಸಿದ ಮೊದಲ ಕಾರ್ಯ ಬಹಳಷ್ಟು ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ರಭಸವಾಗಿ ಹರಿತಕ್ಕಂತ ನೀರಿನಲ್ಲಿ ಈ ಒಂದು ಕ್ರಿಸ್ ಗೇಟ್ಗಳನ್ನ ಕೂಡಿಸಿದ್ದು ಬಹಳಷ್ಟು ಪ್ರಮಾಣದಲ್ಲಿ ದೊಡ್ಡ ಸವಾಲಾಗಿತ್ತು. ಹಾಗಾಗಿ ಅದೆಲ್ಲವನ್ನು ಕೂಡ ಮೀರಿ ಈಗ ತಂತ್ರಜ್ಞರು ಒಂದು ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಜಲಾಶಯ ಬಹಳಷ್ಟು ಪ್ರಮಾಣದಲ್ಲಿ ರೈತರಿಗೆ ಆಗಿರ್ಬೋದು, ಕುಡಿಯೋ ನೀರಿಗೆ ಮತ್ತು 3 ಜಿಲ್ಲೆ ಮತ್ತು 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಈಗ ಒಂದು ತಾತ್ಕಾಲಿಕವಾಗಿ ಗೇಟ್ ಅನ್ನು ಅಳವಡಿಸುವ ಮೂಲಕ ಬಹಳಷ್ಟು ಪ್ರಮಾಣದಲ್ಲಿ ನಿರಾಸೆ ಆಗಿರ್ತಕ್ಕಂಥ ಜನರಿಗೆ ಈಗ ಒಂದು ಆಶಾದಾಯಕ ಭಾವನೆ ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಲಕ್ಷಾಂತರ ಜನ ಈ ಒಂದು ತುಂಗಭದ್ರಾ ಜಲಾಶಯವನ್ನು ನಂಬಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ. ಹಾಗಾಗಿ ಈಗ ನಡೆದಿರ್ತಕ್ಕಂತಹ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾದ ಬಳಿಕ ಸಾಕಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ಸಿಳೆಯ ಕೇಕೆಯನ್ನು ಹೊಡೆಯುವ ಮೂಲಕ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಜಲಾಶಯದಲ್ಲಿ ಈಗಾಗಲೇ ಸರಿಸುಮಾರು 40-45 TMC ಈಗಾಗಲೇ ನೀರು ಹರಿದು ಹೋಗಿದೆ. ಅದಾದ ಬಳಿಕ ಈಗ ಏನು 60-65 TMC ನೀರಿರ್ತಕ್ಕಂತಹ ಜಲಾಶಯದಲ್ಲಿ ಅವುಗಳನ್ನಾದರೂ ಉಳಿಸಬೇಕು, ಮುಂದಿನ ಪೀಳಿಗೆಗೆ ಅವುಗಳನ್ನ ಏನು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಕೂಡ ಪ್ರಯತ್ನ ಕೂಡ ನಡೀತಾ ಇದ್ದು ಅದೀಗ ಮೊದಲ ಹಂತದಲ್ಲಿ ತಾತ್ಕಾಲಿಕ ಯಶಸ್ವಿಯಾಗಿದೆ. ಎಲ್ಲೋ ಒಂದು ಕಡೆಗೆ ಈ ಒಂದು ಕ್ರಿಸ್ಗೇಟ್ ಅನ್ನು ಅಳವಡಿಸುವ ಮೂಲಕ ಬಹಳಷ್ಟು ಪ್ರಮಾಣದಲ್ಲಿ ಯಶಸ್ವಿಯಾದ ಕಾರ್ಯಾಚರಣೆಗೆ ಸಂಭ್ರಮಾಚರಣೆ ಮನೆ ಮಾಡಿರತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಜಲಾಶಯಕ್ಕೆ ಮೊದಲ ಕ್ರಿಸ್ಗೇಟ್ ಅನ್ನು ಏನು ಕೂಡಿಸಿದ್ದಾರೋ ಅದೀಗ ಯಶಸ್ವಿಯಾಗಿದ್ದ ಬಳಿಕ ಎಲ್ಲರಿಗೂ ಕೂಡ ಒಂದು ಆಶಾಭಾವನೆ ಉಂಟಾಗಿರ್ತಕ್ಕಂಥದ್ದು. ಉಳಿದ 4 ಎಲಿಮೆಂಟ್ಗಳನ್ನ ಕೂಡಿಸಿ ತಾತ್ಕಾಲಿಕವಾಗಿ ನೀರು ಹರಿಯೋದನ್ನ ಬಂದ್ ಮಾಡುವ ಮೂಲಕ ನೀರು ಉಳಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಅದೀಗ ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿರೋದ್ರಿಂದ ಈ ಭಾಗದ ರೈತರಿಗೆ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಸಾಮಾನ್ಯ ಜನರಿಗೆ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಸಂತೋಷದಾಯಕ ವಾತಾವರಣ ಈಗ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಭರತ್ ಜೊತೆಗೆ ಪಾಂಡುರಂಗ ಜಂತಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.